ಹಲೋ, ಹಾಯ್, ವೆಲ್ಕಮ್ ಟು ನಾಟಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಡಿಫ್ರೆಂಟ್, ಏನೋ ಒಂದು ಇನ್ ಡೀಟೇಲ್ಡ್ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸಂಡೇ ಮಾಡಿದ್ದು. ನಾವು ಈಗ ವೆಕೇಷನ್ ಶುರುವಾಯ್ತಲ್ಲ, ಮಕ್ಳಿಗೆ ಏನಾದರೂ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಆಚೆ ತಿನ್ನೋದು ತಪ್ಪುತ್ತೆ. ಯಾಕಂದರೆ ನಮ್ಮೆಲ್ರಿಗೂ ಗೊತ್ತು, ಆಚೆ ಕಡೆ ಎಷ್ಟು ಅನ್ಹೈಜೀನಿಕ್ ಪ್ರಿಪ್ರೇಷನ್ ಇರುತ್ತೆ. ಅವ್ರು ಯಾವ ಥರ ನೀರು ಬಳಸ್ತಾರೋ ಗೊತ್ತಿಲ್ಲ, ಏನೇನು ಹಾಕಿ ಮಾಡಿರ್ತಾರೋ ಗೊತ್ತಿಲ್ಲ. ಸೊ ಆದಷ್ಟು ಡಿಸೀಸಸ್ಸು ಈ ಥರ ಏನಿದೆ ಅದೆಲ್ಲ ವಾಟರಿಂದ ಶುರುವಾಗುವಂಥದ್ದು. ಸೊ ತುಂಬ ನಾವು ಕೇರ್ಫುಲ್ ಆಗಿದ್ದರೆ ವಿ ಕ್ಯಾನ್ ಸ್ಟೇ ಹೆಲ್ದಿ. ಹಾಗಂತ ಟೋಟಲಿ ಆಚೆ ತಿನ್ನಲೇಬಾರ್ದು ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ಥಿಂಗ್ಸ್ ಲೈಕ್ ಪಾನಿಪುರಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ತಗೋಬೇಕು. ಒಂದು ಅರ್ಧ ಪಾತ್ರೆ ನೀರು ತಗೊಂಡಿದ್ದೀನಿ. ಇದು ಫಸ್ಟ್ ಮೀಠ ಮಾಡೋದಕ್ಕೆ. ಇದರಲ್ಲಿ ಎಲ್ಲ ಸೆಪ್ರೇಟ್ ಸೆಪ್ರೇಟ್ ಆಗಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ, ಮೀಠ, ಆಮೇಲೆ ಪಾನಿ, ಅದಕ್ಕೆ ಒಳಗಡೆ ಫಿಲ್ಲಿಂಗು. ಸೊ ಒಂದಾದ್ಮೇಲೆ ಒಂದು ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ವಾಟರ್ ಒಂದು ಪಾತ್ರೆಗೆ ತಗೊಂಡು ಅದು ಬಾಯ್ಲ್ ಆಗೋಕ್ಕೆ ಅಂತ ಇಟ್ಟಿರೋದು. ತುಂಬ ಓವರ್ ಬಾಯ್ಲ್ ಆಗಬಾರ್ದು. ಒಂದು ಸ್ವಲ್ಪ ನೀರು ಬಿಸಿ ಆಗಿದ ತಕ್ಷಣ ತೊಳೆದಿಟ್ಕೊಂಡಿರೋಂಥ ಹುಣಸೆಹಣ್ಣು ನೀರಿಗೆ ಹಾಕಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಅದನ್ನು ಕುದಿಸೋ ಅವಶ್ಯಕತೆ ಏನಿಲ್ಲ, ಅದು ಸುಮ್ಮನೆ ನೆನೆಸಿಡ್ಬೇಕು ಅಷ್ಟೆ. ಅದು ನೆನೆಯಷ್ಟರಲ್ಲಿ ಈ ಕಡೆ ಬೆಲ್ಲ ತಗೊಂಡಿದ್ದೀನಿ. ಸೊ ಒಂದು ಪೋರ್ಷನ್ ಹುಣಸೆಹಣ್ಣಿಗೆ 3 ಟೈಮ್ಸ್ ಬೆಲ್ಲ, ಆ ಥರ 1:3 ರೇಷಿಯೋ ಅಲ್ಲಿ ತೊಗೋಬೇಕಾಗುತ್ತೆ. ಬೆಲ್ಲ ಕೂಡ ಇನ್ನೊಂದು ಪಾತ್ರೆಯಲ್ಲಿ ತೊಗೊಂಡು ಇದು ತುಂಬ ಸಿಮ್ ಲೋ ಫ್ಲೇಮಲ್ಲಿ ಇಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ಒಂದು 3-4 ಸ್ಪೂನ್ಸು, ಇಲ್ಲಾಂದರೆ ಒಂದು ತುಂಬ ಜಾಸ್ತಿ ನೀರೇನು ನೆಸೆಸರಿ ಇಲ್ಲ. ಇದು ಲೋ ಫ್ಲೇಮಲ್ಲೇ ಮಾಡಬೇಕು. ಈ ಬೆಲ್ಲ ಫುಲ್ಲು ಕರಗಿಸ್ಬೇಕು ಚೆನ್ನಾಗಿ. ಆವಾಗವಾಗ ಸ್ಪೂನಿಂದ ಸ್ಟರ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುಬಿಡುತ್ತೆ. ಸೊ ಈ ರೀತಿ ಆವಾಗವಾಗ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಫುಲ್ ಅದು ಮೆಲ್ಟ್ ಆಗೋವರೆಗೂ ಸಿಮ್ಮಲ್ಲೇ, ಗ್ಯಾಸ್ ಸಿಮ್ಮಲ್ಲೇ ಇರಬೇಕು. ಇಲ್ಲಿ ನೋಡಿ, ಆಲ್ಮೋಸ್ಟ್ ಬೆಲ್ಲ ಫುಲ್ ಎಲ್ಲ ಮೆಲ್ಟ್ ಆಗಿದೆ. ಇದು ತುಂಬ ಓವರ್ ಬಾಯ್ಲ್ ಮಾಡಬಾರ್ದು, ಇಲ್ಲ ಪಾಕ ಆಗಿಬಿಡುತ್ತೆ. ನಮಗೆ ಮೀಠ ಮಾಡೋದಕ್ಕೆ ಪಾಕ ಥರ ಏನು ಬೇಡ. ಇದು ಫುಲ್ಲು ಕರಗಿದ್ರೆ ಸಾಕು, ಎಲ್ಲ ಕರಗಿದೆ ಅಂತ ಅನಿಸಿದ್ರೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ಟ್ರೇನ್ ಮಾಡಲೇಬೇಕು, ಯಾಕಂದರೆ ಬೆಲ್ಲದಲ್ಲಿ ತುಂಬ ಒಂಥರ ಕಲ್ಲು ಕಸ ಏನೇನೋ ಇರುತ್ತೆ. ಸೊ ನಾವು ಏನೇ ಮಾಡಿದ್ರೂ ಬೆಲ್ಲ ಸ್ಟ್ರೇನ್ ಮಾಡಲೇಬೇಕು. ಇದ್ರ ಬದಲು ನೀವು ಆರ್ಗ್ಯಾನಿಕ್ ಬೆಲ್ಲನೂ ನೀವು ಯೂಸ್ ಮಾಡ್ಕೋಬೋದು, ಅದು ಸ್ವಲ್ಪ ಕಂಪೇರ್ ಟು ದಿಸ್ ಅದು ಕ್ಲೀನಾಗಿರುತ್ತೆ. ಸೊ ಈ ಥರ ಫುಲ್ಲು ಎಲ್ಲ ಸ್ಟ್ರೇನ್ ಮಾಡಿಕೊಂಡು ಈ ಮೇಲೆ ಇರೋದು ಡಿಸ್ಕಾರ್ಡ್ ಮಾಡಿಬಿಡ್ಬೋದು ನೀವು. ಸೊ ಈಗ ಇಲ್ಲಿ ಬೆಲ್ಲದ್ದು ಇದು ರೆಡಿ ಆಯಿತು. ಇವಾಗ ಈ ಹುಣಸೆಹಣ್ಣು ನೆನೆಸಿದ್ವಲ್ಲ ಬಿಸಿನೀರಲ್ಲಿ, ಅದನ್ನು ಚೆನ್ನಾಗಿ ಹಿಸುಕ್ಬೇಕು ಕೈಯಿಂದ ಎಷ್ಟಾಗತ್ತೋ ಅಷ್ಟು. ಅಂದರೆ ಅದರದ್ದು ಪಲ್ಪ್ ಎಲ್ಲನೂ ನೀಟಾಗಿ ಇದಾಗಬೇಕು, ರಿಲೀಸ್ ಆಗಬೇಕು ಅದರಿಂದ. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಈ ರೀತಿ ಆಗುತ್ತೆ ಅದು. ಅದಕ್ಕೆ ಅದು ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಲೇ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದು. ಇದನ್ನು ಸಹ ನೀವು ಸೋಸಲೇಬೇಕು, ಅಂದರೆ ಸ್ಟ್ರೇನ್ ಮಾಡಲೇಬೇಕು. ಯಾಕಂದರೆ ಬೆಲ್ಲದಲ್ಲೂ ತುಂಬ ಇದಿರುತ್ತಲ್ಲ, ಅದರದ್ದು ಬೀಜ ಅಂತೆ ಸಿಪ್ಪೆ ಏನೇನೋ ಇರುತ್ತೆ. ಸೊ ಇದನ್ನು ಸೇರಿಸ್ಬಿಟ್ಟು ಸೇಮ್ ಅದೇ ಬೆಲ್ಲದ್ದು ನಾವು ಡಿಕಾಕ್ಷನ್ ಇಟ್ಕೊಂಡಿದ್ದೀವಲ್ಲ ಅದಕ್ಕೇ ಇದನ್ನು ಸ್ಟ್ರೇನ್ ಮಾಡ್ಕೊಂಬಿಡಿ. ಸೊ ಇದೆರಡು ಸ್ಟ್ರೇನ್ ಮಾಡಿದ್ದಾದಮೇಲೆ ಇದನ್ನು ತಿರ್ಗಾ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ನೀವು ಬೆಲ್ಲ ಬೇಕಿದ್ರೆ ಓವರ್ ನೈಟ್, ಸಾರಿ ಬೆಲ್ಲ ಅಲ್ಲ, ಇದು ಹುಣಸೆಹಣ್ಣು ಬೇಕಿದ್ರೆ ಓವರ್ ನೈಟ್ ಸೋಕ್ ಮಾಡಿ ಇಟ್ಕೋಬೋದು. ಅವಾಗ ಇನ್ನೂ ಸಾಫ್ಟ್ ಆಗುತ್ತೆ, ಸ್ಮ್ಯಾಶ್ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಸ್ಟ್ರೇನ್ ಮಾಡಿಕೊಂಡು ಇವಾಗ ಈ ಇದು ರೆಡಿ ಆಗಿದೆ ಮೀಠ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಒಂದು 1/4 ಚಮಚದಷ್ಟು ಉಪ್ಪು ಹಾಕಿ ಅದನ್ನು ಒಂದು ಸ್ವಲ್ಪ ಬಾಯ್ಲ್ ಮಾಡಬೇಕು. ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ತುಂಬ ನೀರಿಗಿದೆ ಅಲ್ಲ, ಯೂಶ್ವಲಿ ನಾವು ಮೀಠ ಎಲ್ಲೇ ನೋಡಿದ್ರೂ ಒಂದು ಸ್ವಲ್ಪ ಥಿಕ್ ಆಗಿರುತ್ತೆ. ಸೊ ಆ ಕನ್ಸಿಸ್ಟೆನ್ಸಿ ಬರೋದಕ್ಕೋಸ್ಕರ ಸ್ವಲ್ಪ ಬಾಯ್ಲ್ ಮಾಡಬೇಕು. ಇದು ಯೂಶ್ವಲಿ ಫುಲ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ಒಳ್ಳೆಯದು, ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು.
ಆಗಾಗ ಕಲಿಸ್ತಾ ಇದ್ರು ಓಕೆ, ಇದಕ್ಕೆ ಕಲಿಸಿಲ್ಲ ಅಂದರು ಓಕೆ, ಯಾಕಂದರೆ ಇಟ್ ಇಸ್ ಓನ್ಲಿ ಲಿಕ್ವಿಡ್, ಇದೇನು ಹೊತ್ತೋಗುತ್ತೆ ಅನ್ನೋ ಭಯ ಏನಿಲ್ಲ. ಬಟ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಪುಡಿ ಖಾರನೂ ಹಾಕೋಬಹುದು, ನಾವು ಹಾಕಿಲ್ಲ, ಬೇಕಿದ್ರೆ ಹಾಕೋಬಹುದು. ಸೊ ಅಲ್ಲಿಗೆ ಮೀಠಾ ರೆಡಿ ಆಯಿತು. ಇವಾಗ ಪಾನಿಗೆ ಪುದೀನ ಫಸ್ಟು ನೀಟಾಗಿ ತೊಳಿಬೇಕು ಒಂದು ಎರಡು ಮೂರು ಸರ್ತಿ. ಇದರಲ್ಲಿ ಮಣ್ಣೆಲ್ಲ ಇರುತ್ತಲ್ವಾ ತುಂಬ, ಒಂದು ಎರಡು ಮೂರು ಸರ್ತಿ ಈ ಥರ ವಾಶ್ ಮಾಡಿಕೊಂಡು ಪುದೀನ ಸೊಪ್ಪನ್ನ ಆಮೇಲೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡ್ಕೋಬೋದು, ಇಲ್ಲ ಒಬ್ಬೊಬ್ರು ಬಿಸಿನೀರಲ್ಲಿ ವಾಶ್ ಮಾಡ್ತಾರೆ, ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೋ ಹಾಗೆ ಮಾಡಿ. ನಮ್ಮ ಮನೇಲಿ ಸೊಪ್ಪೆಲ್ಲ ಒಂದಿಲ್ಲ ಎರಡು ಮೂರು ಸತಿ ವಾಶ್ ಮಾಡ್ತೀವಿ ನಾವು, ಯಾಕಂದರೆ ತುಂಬ ಮಣ್ಣೆಲ್ಲ ಇರುತ್ತೆ. ಸೊ ಇಲ್ಲಿ ಮಿಕ್ಸಿಯಲ್ಲಿ ತೊಳೆದಿರೋ ಸೊಪ್ಪೆಲ್ಲ ಹಾಕ್ತಾ ಇದ್ದೀನಿ. ಸೊಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಇಂಚ್ ಇಲ್ಲ ಒಂದು ಇಂಚಷ್ಟು ಶುಂಠಿ, ನಿಮಗೆ ಫ್ಲೇವರ್ ಶುಂಠಿ ಫ್ಲೇವರ್ ಜಾಸ್ತಿ ಇಷ್ಟ ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಅರ್ಧ ಇಂಚಷ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ನೀವು ಹೇಗೆ ಮನೇಲಿ ಖಾರ ತಿಂತೀರೋ ಅದ್ರ ಪ್ರಕಾರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ನೀರು, ತುಂಬ ಸ್ವಲ್ಪ, ಯಾಕಂದರೆ ಆಲ್ರೆಡಿ ಮೀಠಾ ಇದೆ, ಬಟ್ ಇದಕ್ಕೆ ಒಂದು ಸ್ವಲ್ಪ ಅದು ಟ್ಯಾಂಗಿನೆಸ್ ಇದ್ರೇ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಪೇಸ್ಟ್ನ, ಇದು ಪುದೀನ ಪೇಸ್ಟ್ ರೆಡಿ ಆಯ್ತಲ್ಲ, ಇದು ತಿರ್ಗಾ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೋಬೇಕು. ಸೊ ಈಗ ನಮ್ದು ಈ ಪಾನಿ ರೆಡಿ ಆಗ್ತಾ ಇದೆ. ಇದನ್ನ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ, ಮನೇಲಿ ಎಷ್ಟು ಜನ ಇದಾರೋ ಅದ್ರ ಪ್ರಕಾರ ನೀವು ಪುದೀನ ಎಲೆ ತೊಗೋಬೇಕಾಗುತ್ತೆ. ನಾನಿಲ್ಲಿ ಒಂದು ಕಟ್ಟಷ್ಟು ತೊಗೊಂಡಿದ್ದು, ಯಾಕಂದರೆ ನಾವಿಲ್ಲಿ 4-5 ಜನ ಮಾತ್ರ ತಿನ್ನೋಕಿದ್ದಿದ್ದು ಅವತ್ತು. ಸೊ ಅಷ್ಟು ಮಾತ್ರ ತೊಗೊಂಡಿರೋದು. ಇನ್ ಕೇಸ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪುದೀನ ಸೊಪ್ಪು ತೊಗೋಬೇಕಾಗುತ್ತೆ, ಇಲ್ಲಾಂದರೆ ಈ ಪಾನಿ ತುಂಬ ಒಂಥರ ಡೈಲ್ಯೂಟೆಡ್ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಟೇಸ್ಟ್ ಮಾಡಿ ನೋಡ್ಬೋದು, ಉಪ್ಪು ಅದೆಲ್ಲ ಹಾಕಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಕಮ್ಮಿ ಇದ್ದರೆ ಇನ್ನೊಂದು ಸತಿ ಹಾಕ್ಕೊಳ್ಳಿ. ಸೊ ಇವಾಗ ಈ ಇದಕ್ಕೆ ನಾನು ಒಂದು ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ, ಒಂದು 1/4 ಟೀಸ್ಪೂನ್ ಅಷ್ಟು ಪೆಪ್ಪರು. ಅದಾದಮೇಲೆ ಒಂದು 1/4 ಟೀಸ್ಪೂನ್ ಜೀರಾ ಪೌಡರ್, ಇದು ಬ್ಲ್ಯಾಕ್ ಸಾಲ್ಟ್, ಇದನ್ನು ಒಂದು 1/4 ಟೀಸ್ಪೂನ್ ಹಾಕ್ಕೋಬೋದು. ಬ್ಲ್ಯಾಕ್ ಸಾಲ್ಟ್ ಆ್ಯಕ್ಚುಲಿ ತುಂಬಾ ಒಳ್ಳೆಯದು, ಅದೊಂಥರ ಚೆನ್ನಾಗಿ ಟೇಸ್ಟು ಕೂಡ ಕೊಡುತ್ತೆ. ಇದು ರೆಗ್ಯುಲರ್ ಉಪ್ಪು ನಮ್ಮದು, ಆಕ್ಸಿಡೈಸ್ಡ್ ಸಾಲ್ಟ್, ಅದೊಂದು 1/2 ಚಮಚ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟು ಹಾಕ್ತಿರೋದ್ರಿಂದ ಉಪ್ಪು ಸ್ವಲ್ಪ ನೋಡ್ಬಿಟ್ಟು ಹಾಕಬೇಕಾಗುತ್ತೆ. ನೀವು ನಾನಾಗಲೇ ಅಂದಾಗೆ ನೀವು ಟೇಸ್ಟ್ ಮಾಡಿ ನೋಡಿ, ಕಮ್ಮಿ ಅನಿಸಿದ್ರೆ ತಿರ್ಗಾ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ಈಗ ರೆಡಿ ಪಾನಿಪುರಿ ಮಸಾಲ ಸಿಗುತ್ತಲ್ವ, ಅದು ಕೂಡ ನೀವು ಹಾಕ್ಕೋಬೋದು. ಆ್ಯಕ್ಚುಲಿ ನನಗಿಷ್ಟ, ಸೊ ನನ್ನ ಪಾರ್ಟ್ ನಾನು ಸೆಪ್ರೇಟಾಗಿ ತೆಗೆದುಬಿಟ್ಟು ನಾನು ಅದು ಪಾನಿಪುರಿ ಮಸಾಲ ಹಾಕ್ಕೊಂಡೆ ನಾನು ತಿಂದಿದ್ದು. ಇಲ್ಲಿ ವೀಡಿಯೋಲ್ಲಿ ಆ ಕ್ಲಿಪ್ ಇನ್ಕ್ಲೂಡ್ ಮಾಡೋದು ನನಗೆ ಅದು ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ನಿಮಗೆ ಬೇಕಿದ್ರೆ ನೀವು ಅದನ್ನು ಹಾಕ್ಕೋಬೋದು. ಇವಾಗ ಅದ್ರ ಒಳಗಡೆ ಸ್ಟಫಿಂಗ್ಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು 4-5 ಆಲೂಗಡ್ಡೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹೆಚ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು 3 ವಿಷಲ್ ಮಾಡಿಸ್ಬೇಕಾಗತ್ತೆ. ಅದು 3 ವಿಷಲ್ ಆದಮೇಲೆ ಕೂಲ್ ಆಗಕ್ಕೆ ಬಿಟ್ಬಿಟ್ಟು ಅದನ್ನು ಪೀಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾವು ಹೆಸರುಕಾಳು ಯೂಸ್ ಮಾಡ್ತೀವಿ. ಯೂಶ್ವಲಿ ಎಲ್ಲರೂ ಗ್ರೀನ್ ಪೀಸ್ ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ಪೀಸ್ ಅಷ್ಟೊಂದು ಪಾನಿಪುರಿ ಜೊತೆಗೆ ಇಷ್ಟಪಡೋದಿಲ್ಲ. ಅದಕ್ಕಾಗಿ ಈ ಹೆಸರುಕಾಳು ಸ್ವಲ್ಪ ನೀರು ಹಾಕಿ, ಇದು ಕೂಡ ಅಷ್ಟೇ, ಒಂದು 2 ವಿಷಲ್ ಆಗೋದ್ರೆ ಸಾಕು, ನೀಟಾಗಿ ಬಾಯ್ಲ್ ಆಗಿರುತ್ತೆ. ಇಲ್ಲಿ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂಚೂರು ಖಾರದ ಪುಡಿ, ಕೆಂಪು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನಿಮಗೆ ಬೇಕಿದ್ರೆ ನೀವು ಗ್ರೀನ್ ಪೀಸೇ ಯೂಸ್ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಏನು ಬೇಕೋ ಅದು ಯೂಸ್ ಮಾಡ್ಕೋಬೋದು. ಇಲ್ಲಿ ಖಾರ ಮತ್ತು ಉಪ್ಪು ನಿಮಗೆ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ, ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬ ಈಸಿ ರೆಸಿಪಿ ಇದು, ನೀವು ಏನು ಜಾಸ್ತಿ ಕಷ್ಟಪಡೋವಂಥದ್ದು ಏನೂ ಇಲ್ಲ. ಈಸಿಯಾಗಿ ಮನೇಲಿರೋಂಥ ಐಟಮ್ಸ್ ಯೂಸ್ ಮಾಡಿಕೊಂಡೇ ಮಾಡ್ಕೊಂಡ್ಬಿಡ್ಬೋದು ಫ್ರೆಶ್ಶಾಗಿ ಪಾನಿಪುರಿ. ಸೊ ಇಲ್ಲಿ ಆಲೂ ಸ್ಟಫಿಂಗ್ ರೆಡಿ ಇದೆ, ಹೆಸರು ಕಾಳು ರೆಡಿ ಇದೆ. ಹೆಸರು ಕಾಳು ನಾನು ಉಪ್ಪು ಹಾಕಿಲ್ಲ. ಇಲ್ಲಿ ಅದ್ರ ಜೊತೆ ಚಿಕ್ಕದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಇಲ್ಲದೆ ಪಾನಿಪುರಿ ಈಸ್ ಇನ್ಕಂಪ್ಲೀಟ್, ನಮ್ಮೆಲ್ರಿಗೂ ಗೊತ್ತು. ಸೊ ಇವಾಗ ಇಲ್ಲಿ ಪೂರಿ ಮಾತ್ರ ನಾನು ರೆಡಿ ತೊಗೊಂಬಂದಿದ್ದೀನಿ. ಯೂಶ್ವಲಿ ಪೂರಿ ನಾವು ಮನೇಲಿ ಮಾಡಲ್ಲ, ತುಂಬ ಜಾಸ್ತಿ ಕೆಲಸ ಆಗಿಬಿಡುತ್ತೆ, ಅಷ್ಟೊಂದು ಟೈಮ್ ಯಾರಿಗೂ ಇಲ್ಲ. ಪೂರಿ ರೆಡಿ ತೊಗೊಂಬಂದಿದ್ದೀನಿ ಕಾಂತಿ ಸ್ವೀಟ್ಸಿಂದ. ಅದಕ್ಕೆ ಫಸ್ಟ್ ಒಂಚೂರು ಆಲೂಗಡ್ಡೆ ಹಾಕ್ಕೋಬೇಕು ಕಲಸಿಟ್ಟಿರೋದು. ಅದಾದಮೇಲೆ ಹೆಸರು ಕಾಳು,
ನಿಮ್ಗೆ ಹೆಸರುಕಾಳು ಬೇಡ ಅಂದರೆ ಯು ಕ್ಯಾನ್ ರೀಪ್ಲೇಸ್ ಇಟ್ ವಿತ್ ಗ್ರೀನ್ ಪೀಸ್, ಐದರ್ ಫ್ರೆಶ್ ಆರ್ ಬಾಯ್ಲ್ಡ್. ಅದಾದಮೇಲೆ ಈರುಳ್ಳಿ, ಈರುಳ್ಳಿ ಇಸ್ ಆಪ್ಷನಲ್ ಬಟ್ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಪಾನಿಪುರಿ ವಿತೌಟ್ ಈರುಳ್ಳಿ ಇಷ್ಟಪಡಲ್ಲ. ಇದಾದಮೇಲೆ ಒಂದು ಸ್ವಲ್ಪ ಇದು ಸಪ್ಪೆದು ಸೇವ್ ಅಂತೀವಲ್ಲ ಅದು ಹಾಕ್ಕೊಳ್ಳಿ. ಇದು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು ಬಟ್ ಚೆನ್ನಾಗಿರುತ್ತೆ ಟೇಸ್ಟು ಹಾಕಿದ್ರೆ. ಆದಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ. ಸೊ ಇಷ್ಟು ಹಾಕಿದ್ರೆ ನಮ್ಮ ಪೂರಿ ರೆಡಿ ಆಯಿತು. ಇವಾಗ ಪಾನಿ ಹಾಕೋಣ ಬನ್ನಿ. ಗ್ಲಾಸ್ಗೆ ಪಾನಿ ಹಾಕ್ತಾ ಇದ್ದೀನಿ, ಪಾನಿ ಜೊತೆ ಒಂದು ಸ್ವಲ್ಪ ಮೀಠ ಹಾಕ್ತೀನಿ. ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ ಸ್ವೀಟ್ ಇದ್ದರೆ ಇಷ್ಟಪಡಲ್ಲ, ಸ್ವಲ್ಪ ಮೀಠ ಹಾಕ್ತಾ ಇದ್ದೀನಿ, ಒಂದು ಎರಡೆರಡು ಸ್ಪೂನು. ಅಷ್ಟೇ, ನೀವು ಪಾನಿ ಬೇಕಿದ್ರೆ ಚಿಲ್ಡಾಗಿ ಸರ್ವ್ ಮಾಡ್ಬೋದು, ಇಲ್ಲ ಹಾಗೆ ತಿನ್ಬೋದು. ನೋಡಿ ಎಷ್ಟು ಈಸಿಯಾಗಿ ಪಾನಿಪುರಿ ರೆಡಿ ಆಗೋಯ್ತು. ಸೊ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಒತ್ತೋದನ್ನ ಮರಿಬೇಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸಲ್ಲಿ ಬರ್ತಿಳಿಸಿ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.